ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದೇ ರೀತಿ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಕೂಡ ಕೇಳ್ತಾ ಇದ್ದೀರಾ. ಇಲ್ಲಿ ವಿದ್ಯಾರ್ಥಿಗಳಿಗೆ ಜುಲೈ 17 ಇಂದು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಮತ್ತೊಮ್ಮೆ ಅವಕಾಶ ಕಲ್ಪಿಸಿದ್ರು, ಒಂದು ಜುಲೈ 17 ಎಂಡ್ ಆಗುತ್ತೆ. ಅದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಕೂಡ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಏನಂದರೆ ಕೆ ಅವರು ಕೌನ್ಸಿಲಿಂಗ್ ಶುರು, ಒಂದು ವೆರಿಫಿಕೇಶನ್ ಶುರು ಆದ ನಂತರನೇ ನಿಮಗೆ ಸ್ಲಿಪ್ಪನ್ನು ಕೂಡ ಬಿಡಬೇಕಿತ್ತು. ಕಳೆದ ವರ್ಷ ಆ ರೀತಿ ಮಾಡಿದ್ರು, ಬಟ್ ಈ ವರ್ಷ ಡಿಲೇ ಮಾಡ್ತಾ ಇದ್ದಾರೆ. ಬಟ್ ವಿದ್ಯಾರ್ಥಿಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಡ್ ಪ್ರೊವೈಡ್ ಮಾಡ್ತಾರೆ. ಅದ್ರ ಬಗ್ಗೆ ಮಾಹಿತಿ ಪುಸ್ತಕನ ಕೂಡ ಬಿಟ್ಟಿದ್ದಾರೆ, ಅದು ಓಪನ್ ಆಗ್ತಾ ಇಲ್ಲ. ಅದು ಓಪನ್ ಆದ ನಂತರ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೂಡ ನಾವು ಕೊಡ್ತೀವಿ. ಒಟ್ಟಾರೆ 2-3 ದಿನಗಳಿಗೆ ನಿಮಗೆ ನೋಟಿಫಿಕೇಶನ್ ಮೂಲಕ ಮಾಹಿತಿಯನ್ನು ಕೂಡ ಕೊಡುವ ಸಾಧ್ಯತೆ ಇದೆ. ಅದ ನಂತರ ನಿಮಗೆ ಕೆ ಅವರು ಲಿಂಕ್ ಬಿಡ್ತಾರೆ, ಆ ಲಿಂಕ್ ಮೂಲಕ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಕೂಡ ಡೌನ್ಲೋಡ್ ಮಾಡ್ಕೋಕ್ಕಾಗುತ್ತೆ. ಅದು ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಹೊಡೆದು ನೀವು ಸ್ಲಿಪ್ಪನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಆಪ್ಷನ್ ಇಂಟರ್ವ್ಯೂಗೆ ಕೂಡ ಶೀಘ್ರದಲ್ಲೇ ಮಾಹಿತಿಯನ್ನು ಕೊಡ್ತಾರೆ. ಇದು ಇವತ್ತಿನ ವಿಡಿಯೋ.